ಕರ್ನಾಟಕದ ಐಪಿಎಸ್ ವಲಯದಲ್ಲಿ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಈಗ ಅವರ ಹೊಸ ಮುಖ ಮತ್ತು ಹೊಸ ಆಯಾಮವನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ, ಕೇಳೋಣ ಏನು ಹೇಗೆ ಎತ್ತ ಅನ್ನೋವಂಥದ್ದು. ಏನು ನಮಸ್ತೆ ಸರ್. ತಾವೇ ನಾನು ರಿಸೈನ್ ಮಾಡುವಾಗ ನನ್ನ ಜೊತೆಗೆ ಲಾಸ್ಟ್ ಡೇ ತಾವು ಇಂಟರ್ವ್ಯೂ ಮಾಡಿದ್ದೀರಲ್ವಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಈಗ ಏನು ಅಣ್ಣಾಮಲೈ ಅವರ ಸಡನ್ ರಾಜಕೀಯ ಎಂಟ್ರಿ? ಅಯ್ಯೋ, ಸಡನ್ ಏನಿಲ್ಲ, ನಾವು ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಬರ್ತಾ ಇದ್ದೀವಿ ಫೌಂಡೇಶನ್ ಇಟ್ಕೊಂಡು. ಬಟ್ ನಮಗೂ ಒಂದು ಒಳ್ಳೆಯ ಫೀಲಿಂಗ್ ಏನೋ, ಎಷ್ಟು ನಮಗೊಂದು ಸಮಾಜ ಬದಲಾವಣೆ ಇಂಪಾರ್ಟೆಂಟೋ ಅಷ್ಟೇ ಒಂದು ಪೊಲಿಟಿಕಲ್ ಬದಲಾವಣೆ ಅಷ್ಟೇ ಇಂಪಾರ್ಟೆಂಟು. ಸೊ ನಮ್ಮ ಮೈಂಡ್ ಸೆಟ್ಗೂ ಬೇರೆ ಯಾವ ಪಾರ್ಟಿದಲ್ಲಿ ನಾನು ಸರ್ವೈವ್ ಆಗಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಆ ಪಾರ್ಟಿದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಮೆರಿಟೋಕ್ರಸಿ ಇರಬೇಕು, ಸಾಮಾನ್ಯ ಮನುಷ್ಯಕ್ಕೊಂದು ಮರ್ಯಾದೆ ಇರಬೇಕು. ಸೊ ಭಾರತೀಯ ಜನತಾ ಪಾರ್ಟಿದಲ್ಲಿ ಮಾತ್ರ ಅದಿದೆ. ಸೊ ಆಲ್ ದಿಸ್ ಆರ್ ದ ಮೋಟಿವೇಶನ್. ಅಲ್ಲ, ಈ ಹಿಂದೆ ಅಣ್ಣಾಮಲೈಯನ್ನು ಕರ್ನಾಟಕ ಒಂದು ಬ್ಯೂರೋಕ್ರೆಟ್ ಆಗಿ ನೋಡಿದೆ, ಮತ್ತು ಅದರಲ್ಲೂ ಪ್ರಮುಖವಾಗಿ ಈ ಯುವ ಸಮುದಾಯಕ್ಕೆ ನೀವು ಸಾಕಷ್ಟು ಕಡೆ ಭಾಷಣಗಳು ಕೊಟ್ಟಿದ್ದೀರಿ, ಜನರಿಗೆ ಬೇರೆ ಬೇರೆ ರೀತಿಯ ಐಡಿಯಾಗಳನ್ನೆಲ್ಲ ಕೊಟ್ಟಿದ್ದೀರಿ. ಈ ಫೇಸ್ ಚೇಂಜಿಂಗು ಕಷ್ಟ ಆಗಲ್ಲ ನೋಡೋಕ್ಕೆ? ಫೇಸ್ ಚೇಂಜಿಂಗ್ ನಾನು ಹೇಳಲ್ಲ ಬ್ರದರ್, ಬಿಕಾಸ್ ಒಂದು ಹಳೆಯ ಗ್ರೀಕ್ ಫಿಲಾಸಫರ್ ಹೇಳುವಾಗ ಪಾಲಿಟಿಕ್ಸ್ ಇಸ್ ದ ಹೈಯೆಸ್ಟ್ ಪಿನಕಲ್ ಆಫ್ ಸರ್ವಿಸ್ ಟು ಸೊಸೈಟಿನ ಹೇಳ್ತಾರೆ. ಸೊ ಅಣ್ಣಾಮಲೈ ಅದೇ ಥರ ಇರ್ತಾರೆ. ಅಣ್ಣಾಮಲೈ ಬದಲಾವಣೆ ಆದ ಮೇಲೆ ತಾವು ಈ ಕ್ವೆಶ್ಚನ್ ಹೇಳ್ಬೋದು, ಸರ್ ಏನು ಸರ್ ಆ ಥರ ಮಾತಾಡಿಬಿಟ್ಟು ತಾವು ಈ ಥರ ಮಾಡ್ತೀರಾ. ಸೊ ಐ ಆಮ್ ಆಲ್ವೇಸ್ ಮೈ ಮ್ಯಾನ್. ಯಾವಾಗಲೂ ನಾನು ಯೂನಿಫಾರ್ಮ್ನಲ್ಲಿ ಯಾವ ಥರ ಮೇಂಟೈನ್ ಮಾಡಿಕೊಂಡು ಬಂದಿದ್ದೀನೋ ಅದೇ ಥರ ಮಾಡ್ತೀನಿ. ಐ ವಾಂಟ್ ಟು ಡೂ ಪಾಲಿಟಿಕ್ಸ್ ಆಫ್ ಡಿಗ್ನಿಟಿ, ಡೀಸೆನ್ಸಿ ಇದೆಲ್ಲ ಮಾಡಬೇಕನ್ನೋ ಆಸೆ. ಸೊ ಯಾವಾಗಲೂ ನಾನು ಚೇಂಜ್ ಆಗಲ್ಲ, ಇಲ್ ಬಿ ಲೈಕ್ ದಿಸ್ ಓನ್ಲಿ. ತಾವು ನೋಡ್ತೀರ ಅದು. ನೀವು ಇದು ಐಪಿಎಸ್ಗೆ ರಾಜೀನಾಮೆ ಕೊಡುವಾಗಲೇ ಇದು ಕೇಳ್ತಾ ಇತ್ತು, ಅವರು ಇವರ ರಾಜೀನಾಮೆ ಹಿಂದೆ ಒಂದು BJP ಇದೆ ಅಥವಾ RSS ಇದೆ ಅನ್ನೋಂಥದ್ದು ಭಾಳ ಕೇಳಿಬರ್ತು. ಅದು ಒಂದು ವರ್ಷದಲ್ಲಿ ಪ್ರೂವ್ ಆಯ್ತಲ್ಲ? ಇಲ್ಲ, ನನಗೆ ಎಷ್ಟೋ ಕಾಂಗ್ರೆಸ್ ಅವರು ಇದ್ದಾರೆ, ಎಷ್ಟೋ BJP ಅವರು ಇದ್ದಾರೆ, JDSನಲ್ಲಿ ಫ್ರೆಂಡ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡಿದ್ದೆಲ್ಲ ಕಾಂಗ್ರೆಸ್ ಅವರು ಕೆಳಗಡೆ. ಲಾಸ್ಟ್ ಪೋಸ್ಟಿಂಗ್ ಕುಮಾರಸ್ವಾಮಿ ಸರ್ ಕೊಟ್ಟಿದ್ದು. BJPದಲ್ಲಿ ನಾನು ಕೆಲಸ ಮಾಡಿದ್ದು 3 ದಿವಸ, ಯಡಿಯೂರಪ್ಪ ಸಾಹೇಬರು ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಬರುವ ಕೆಲಸ ಮಾಡಿದ್ದು. ಸೊ ಐ ವರ್ಕ್ ವಿತ್ ಡಿಫ್ರೆಂಟ್ ಪಾರ್ಟೀಸ್ ಆ್ಯಂಡ್ ಪ್ರೂವ್ಡ್ ಮೈ ಇಂಟೆಗ್ರಿಟಿ ಆ್ಯಂಡ್ ಹಾನೆಸ್ಟಿ ದರ್. ಸೊ ಆಮೇಲೆ ನಾವು 1 ವರ್ಷ 2 ತಿಂಗಳು ನನ್ನ ಓನ್ ವೇನಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೀವಿ ಅಷ್ಟೇ. ಸೊ ವ್ಯಾಲಿಡ್ ಕ್ರಿಟಿಸಿಸಮ್ ಎಲ್ಲಿ ಬರುತ್ತೆ, ನಾನು ಕೆಲಸ ಮಾಡಿದ್ದಿನಲ್ಲಿ ತಪ್ಪಿದೆ ಅನ್ನೊಬ್ಬರು ಹೇಳಿದಾರೆ, ನಾನು ಆನ್ಸರ್ ಕೊಡ್ತೀನಿ. ನೀವು ಇಲ್ಲಿ ಫೇವರ್ ಮಾಡಿದ್ದೀರಾ, ಅವ್ರಿಗೆ ಫೇವರ್ ಮಾಡಿದ್ದೀರಾ, ಎಷ್ಟೋ BJP ಅವ್ರಿಗೆ ಕರೆಸ್ ಮಾಡಿದ್ದೀವಿ ಒಳಗಡೆ ಕಳಿಸಿದ್ದೀವಿ, ಎಷ್ಟೋ ಕಾಂಗ್ರೆಸ್ ಅವ್ರಿಗೆ ಕರೆಸ್ ಮಾಡಿದ್ದೀವಿ ಒಳಗೆ ಕಳಿಸಿದ್ವಿ, ಅದು ಬೇರೆ. ಅದು ನಾವು ಯೂನಿಫಾರ್ಮ್ ಹಾಕಿದ ಮೇಲೆ ಯೂನಿಫಾರ್ಮ್ಗೆ ಧರ್ಮ ಇದೆ. ಸೊ ದಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್. ಆಗ ಒಬ್ಬ IPS ಆಫೀಸರ್ ಮತ್ತು ಬ್ಯೂರೋಕ್ರೇಟ್, ಈಗ ಪೊಲಿಟಿಷಿಯನ್, ಈ ಸಿದ್ಧಾಂತಗಳು ನಿಮಗೆ ಹೊಂದಾಣಿಕೆ ಆಗ್ತವಾ? 100% ಆಗ್ತದೆ. ಬಿಕಾಸ್ ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಆ ಥರ ಒಂದು ಭಾವನೆ ಇದೆ, ಪೊಲಿಟಿಷಿಯನ್ಸ್ನ ಈ ಥರ, ಪೊಲಿಟಿಷಿಯನ್ಸ್ನ ಆ ಥರನು. ಐ ಥಿಂಕ್ ವಿ ಕ್ಯಾನ್ ಆಲ್ವೇಸ್ ಡಿಸ್ಪ್ರೂವ್ ಇಟ್, ಡಿಸ್ಪ್ರೂವ್ ಮಾಡೋಣ. ಅಲ್ಲ, ಯಾಕಂದರೆ ಈಗ ಅಲ್ಲಿ ಒಂದು ರೀತಿಯ ಬಾಸಿಸಮ್ ಇರುತ್ತೆ ಬ್ಯೂರೋಕ್ರೇಟಲ್ಲಿ, ಇಲ್ಲಿ ಒಂದು ರೀತಿಯಲ್ಲಿ ಇರುತ್ತೆ ಇಲ್ಲಿ. ಯಾಕಂದರೆ ಸಾಮಾನ್ಯಕ್ಕೆ ಬ್ಯೂರೋಕ್ರೇಟ್ಸ್ ಸಾಮಾನ್ಯಕ್ಕೆ ಡಿಪೆಂಡ್ ಆಗುವಂಥದ್ದು ಪೊಲಿಟಿಷಿಯನ್ಸ್ ಮೇಲೆ. ಸೊ ಈಗ ಬಾಸ್ ಶಿಪ್ ಚೇಂಜ್ ಆಗ್ತಾ ಇದೆ. ಇವಾಗ ಏನಿಲ್ಲ ಬ್ರದರ್, ಎಲ್ಲ ಕಡೆಯಲ್ಲಿ ಒಂದು ವಿ ಆಲ್ವೇಸ್ ವರ್ಕ್ ವಿತ್ ಇನ್ ಅ ಸಿಸ್ಟಮ್. ಸಿಸ್ಟಮ್ ಒಳಗಡೆ ಕೆಲಸ ಮಾಡ್ತೀವಿ, ಇಟ್ಸ್ ಅ ಪಾರ್ಟಿ ದೇರ್, ಇಟ್ಸ್ ಅ ಗೌರ್ಮೆಂಟ್, ಸಿಸ್ಟಮ್ ಒಳಗಡೆ ಮಾಡ್ತೀವಿ. ಆ ಸಿಸ್ಟಮ್ನಲ್ಲಿ ಸ್ವಲ್ಪ ಅಡಾಪ್ಟ್ ಮಾಡಿ ಕೆಲಸ ಮಾಡಬೇಕು. ಅದರಲ್ಲಿ ನಮಗೇನು 10 ಗುರಿ ಇದೆ, 10 ಗುರಿ ನಾವು ಮಾಡಿಸ್ಬೇಕು. ನಾನು ಒಂಟಿ, ಒಂಟಿ ಯಾನೆ ಯಾವಾಗಲೂ ಚೆನ್ನಾಗಿರಲ್ಲ. ಒಂದು ಯಾನೆ ಗ್ರೂಪ್ ಆಗಿರುವಾಗಲೇ ಚೆನ್ನಾಗಿರ್ತದೆ, ಬಟ್ ಗ್ರೂಪ್ ಆಗಿರುವಾಗ ಅಂದ ಆನೆಗೆ ಏನೇನು ಇಂಡಿವಿಜುವಲ್ ಫಿಲಾಸಫೀಸ್ ಇದೆ ಅದು ಮಾಡ್ಬೋದು. ಸೊ BJPದಲ್ಲಿ 100% ಮಾಡ್ಬೋದು, ಅದರಲ್ಲಿ ಏನಲ್ಲ. ಇದು ಅಣ್ಣಾಮಲೈ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಸುವರ್ಣ ನ್ಯೂಸ್, ನವದೆಹಲಿ.